ಓಂ ಶಾಂತಿ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಗ್ದಾದ ಮಧುಬನ ಮಧುರ ಮಕ್ಕಳೇ ನೀವು ಪವಿತ್ರ ಆಗದ ಹೊರತು ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ ಆದ್ದರಿಂದ ತಂದೆಯ ನೆನಪಿನಿಂದ ಆತ್ಮದ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಳ್ಳಿ ಹಾಗೂ ಸ್ವಾಭಾವಿಕವಾಗಿ ಪವಿತ್ರರಾಗಿ ನೀವು ಪವಿತ್ರ ಆಗದ ಹೊರತು ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ ಆದ್ದರಿಂದ ತಂದೆಯ ನೆನಪಿನಿಂದ ಆತ್ಮದ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಳ್ಳಿ ಹಾಗೂ ಸ್ವಾಭಾವಿಕವಾಗಿ ಪವಿತ್ರರಾಗಿ ಪ್ರಶ್ನೆ ಬಾಬಾ ನೀವು ಮಕ್ಕಳನ್ನು ಮನೆಗೆ ಕರೆದೊಯ್ಯುವುದಕ್ಕೂ ಮೊದಲು ಯಾವ ವಿಚಾರವನ್ನು ಕಲಿಸುತ್ತಾರೆ ಬಾಬಾ ನೀವು ಮಕ್ಕಳನ್ನು ಮನೆಗೆ ಕರೆದೊಯ್ಯುವುದಕ್ಕೂ ಮೊದಲು ಯಾವ ವಿಚಾರವನ್ನು ಕಲಿಸುತ್ತಾರೆ ಉತ್ತರ ಮಕ್ಕಳೇ ಮನೆಗೆ ಹೋಗುವುದಕ್ಕೂ ಮೊದಲು ಬದುಕಿದ್ದು ಸಾಯಬೇಕು ಆದ್ದರಿಂದ ಬಾಬಾ ನಿಮಗೆ ಮೊದಲಿನಿಂದಲೇ ದೇಹದ ಬಾನದಿಂದ ಹೊರ ಹೋಗುವ ಅಭ್ಯಾಸ ಮಾಡಿಸುತ್ತಾರೆ ಅಂದರೆ ಸಾಯುವುದನ್ನು ಕಲಿಸುತ್ತಾರೆ ಮೇಲೆ ಹೋಗುವುದು ಅಂದರೆ ಸಾಯುವುದು ಹೋಗುವ ಮತ್ತು ಬರುವ ಜ್ಞಾನ ನಿಮಗೆ ಈಗ ಸಿಕ್ಕಿದೆ ನೀವು ತಿಳಿದಿದ್ದೀರಿ ನಾವು ಆತ್ಮ ಈ ಶರೀರದ ಮೂಲಕ ಅಭಿನಯಿಸಲು ಮೇಲಿನಿಂದ ಬಂದಿದ್ದೇವೆ ನಾವಾತ್ಮ ಅಸಲಿ ಅಲ್ಲಿಯ ನಿವಾಸಿಯಾಗಿದ್ದೇವೆ ಈಗ ಅಲ್ಲಿಗೆ ಹಿಂತಿರುಗಿ ಹೋಗಬೇಕು ವಂಶಾಂತಿ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡುವುದರಲ್ಲಿ ಯಾವುದೇ ತೊಂದರೆ ಇಲ್ಲ ಪೆಟ್ಟು ತಿನ್ನುವ ಹಾಗೆ ಇಲ್ಲ ಇದಕ್ಕೆ ಸಹಜ ನೆನಪು ಎಂದು ಕರೆಯಲಾಗುತ್ತದೆ ಮೊಟ್ಟಮೊದಲು ತನ್ನನ್ನು ಆತ್ಮನೆಂದೇ ತಿಳಿಯಬೇಕು ಆತ್ಮವೇ ಶರೀರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನಭಿನಯಿಸುತ್ತದೆ ಸಂಸ್ಕಾರ ಸಹ ಎಲ್ಲ ಆತ್ಮದಲ್ಲಿಯೇ ಇರುತ್ತದೆ ಆತ್ಮ ಅಂತೂ ಇಂಡಿಪೆಂಡೆಂಟ್ ಆಗಿದೆ ತಂದೆ ಹೇಳುತ್ತಾರೆ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿ ನಿಮಗೆ ಈ ಜ್ಞಾನ ಈಗಲೇ ಸಿಗುತ್ತದೆ ಅನಂತರ ಸಿಗುವುದಿಲ್ಲ ನೀವು ಈ ಶಾಂತಿಯಲ್ಲಿ ಕುಳಿತುಕೊಳ್ಳುವುದನ್ನು ಜಗತ್ತು ತಿಳಿದಿಲ್ಲ ಇದಕ್ಕೆ ಸ್ವಾಭಾವಿಕ ಶಾಂತಿ ಎನ್ನುತ್ತಾರೆ ನಾವು ಆತ್ಮ ಈ ಶರೀರದ ಮೂಲಕ ಪಾತ್ರವನ್ನು ಅಭಿನಯಿಸಲು ಮೇಲಿನಿಂದ ಬಂದಿದ್ದೇವೆ ನಾವು ಆತ್ಮ ಅಸಲಿ ಅಲ್ಲಿಯ ನಿವಾಸಿಯಾಗಿದ್ದೇವೆ ಬುದ್ಧಿಯಲ್ಲಿ ಈ ಜ್ಞಾನ ಇದೆ ಉಳಿದಂತೆ ಇದರಲ್ಲಿ ಹಠಯೋಗದ ಯಾವುದೇ ವಿಚಾರ ಇಲ್ಲ ಸಂಪೂರ್ಣ ಸಹಜ ಆಗಿದೆ ಈಗ ನಾವಾತ್ಮಗಳು ಮನೆಗೆ ಹೋಗಬೇಕು ಆದರೆ ಪವಿತ್ರ ಆಗದ ಹೊರತು ಹೋಗುವುದಕ್ಕೆ ಸಾಧ್ಯವಿಲ್ಲ ಪವಿತ್ರ ಆಗಲು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ನೆನಪು ಮಾಡುತ್ತಾ ಮಾಡುತ್ತಾ ಪಾಪ ಅಳಿಸಿ ಹೋಗುತ್ತದೆ ತೊಂದರೆಯದ್ದಂತೂ ಯಾವುದೇ ವಿಚಾರವೇ ಇಲ್ಲ ನೀವು ವಾಕ್ ಮಾಡಲು ಹೋಗುತ್ತೀರೆಂದರೆ ತಂದೆಯ ನೆನಪಿನಲ್ಲಿರಿ ಈಗಲೇ ನೆನಪಿನಿಂದ ಪವಿತ್ರ ಆಗಲು ಸಾಧ್ಯವಿದೆ ಅಲ್ಲಿ ಅದಂತೂ ಪವಿತ್ರ ಜಗತ್ತಾಗಿದೆ ಅಲ್ಲಿ ಆ ಪಾವನ ಜಗತ್ತಿನಲ್ಲಿ ಈ ಜ್ಞಾನದ ಅವಶ್ಯಕತೆ ಏನೂ ಇರುವುದಿಲ್ಲ ಏಕೆಂದರೆ ಅಲ್ಲಿ ಯಾವುದೇ ವಿಕರ್ಮ ಆಗುವುದಿಲ್ಲ ಇಲ್ಲಿ ನೆನಪಿನಿಂದ ವಿಕರ್ಮ ವಿನಾಶ ಮಾಡಿಕೊಳ್ಳಬೇಕು ಇಲ್ಲಿ ನಡೆಯುವ ರೀತಿ ಅಲ್ಲಿ ನೀವು ಸ್ವಾಭಾವಿಕವಾಗಿ ನಡೆಯುತ್ತೀರಿ ನಂತರ ನಿಧಾನ ನಿಧಾನವಾಗಿ ಕೆಳಗೆ ಇಳಿಯುತ್ತೀರಿ ಅಲ್ಲಿಯೂ ಸಹ ನೀವು ಇದನ್ನು ಅಭ್ಯಾಸ ಮಾಡಬೇಕು ಎಂದಲ್ಲ ಅಭ್ಯಾಸವನ್ನು ಈಗಲೇ ಮಾಡಬೇಕು ಬ್ಯಾಟರಿ ಈಗ ಚಾರ್ಜ್ ಮಾಡಿಕೊಳ್ಳಬೇಕು ಅನಂತರ ನಿಧಾನ ನಿಧಾನವಾಗಿ ಬ್ಯಾಟರಿ ಡಿಸ್ಚಾರ್ಜ್ ಆಗಲೇಬೇಕು ಬ್ಯಾಟರಿ ಚಾರ್ಜ್ ಆಗುವ ಜ್ಞಾನ ಈಗ ಒಂದೇ ಬಾರಿ ನಿಮಗೆ ಸಿಗುತ್ತದೆ ಸತೋಪ್ರದಾನದಿಂದ ತಮೋಪ್ರದಾನ ಆಗುವುದರಲ್ಲಿ ನಿಮಗೆ ಎಷ್ಟೊಂದು ಸಮಯ ಹಿಡಿಸುತ್ತದೆ ಶುರುವಿನಿಂದ ಹಿಡಿದು ಸ್ವಲ್ಪ ಆದರೂ ಬ್ಯಾಟರಿ ಕಡಿಮೆ ಆಗುತ್ತಾ ಹೋಗುತ್ತದೆ ಮೂಲವತನದಲ್ಲಂತೂ ಆತ್ಮಗಳೇ ಇದ್ದಾರೆ ಶರೀರ ಅಂತೂ ಇಲ್ಲ ಅಂದಮೇಲೆ ಸ್ವಾಭಾವಿಕವಾಗಿ ಇಳಿಯುವುದು ಅಂದರೆ ಬ್ಯಾಟರಿ ಕಡಿಮೆ ಆಗುವ ವಿಚಾರವೇ ಇಲ್ಲ ಮೋಟರ್ ಅಂದರೆ ವಾಹನ ಯಾವಾಗ ನಡೆಯುತ್ತದೆ ತಾನೇ ಬ್ಯಾಟರಿ ಕಡಿಮೆ ಆಗುತ್ತಾ ಹೋಗುತ್ತದೆ ವಾಹನ ನಿಂತುಕೊಂಡಿದ್ದರೆ ಬ್ಯಾಟರಿ ಏನಾದರೂ ಕೆಲಸ ಮಾಡುತ್ತದೆಯೇ ವಾಹನ ಚಲಿಸಿದಾಗ ಬ್ಯಾಟರಿ ಕೆಲಸ ಮಾಡುತ್ತದೆ ಬಲೆ ವಾಹನದಲ್ಲಿ ಬ್ಯಾಟರಿ ಚಾರ್ಜ್ ಆಗುತ್ತಿರುತ್ತದೆ ಆದರೆ ನಿಮ್ಮ ಬ್ಯಾಟರಿ ಒಂದೇ ಬಾರಿ ಈ ಸಮಯದಲ್ಲಿ ಚಾರ್ಜ್ ಆಗುತ್ತದೆ ನೀವು ನಂತರ ಯಾವಾಗ ಇಲ್ಲಿ ಶರೀರದಿಂದ ಕರ್ಮ ಮಾಡುತ್ತೀರೋ ಆಗ ಸ್ವಲ್ಪ ಬ್ಯಾಟರಿ ಕಡಿಮೆ ಆಗುತ್ತಾ ಹೋಗುತ್ತದೆ ಮೊದಲಂತೂ ತಿಳಿಸಬೇಕು ಅವರು ಸುಪ್ರೀಂ ತಂದೆ ಆಗಿದ್ದಾರೆ ಅವರನ್ನು ಎಲ್ಲ ಆತ್ಮಗಳು ನೆನಪು ಮಾಡುತ್ತಾರೆ ಹೇ ಭಗವಂತ ಎನ್ನುತ್ತಾರೆ ಅವರು ತಂದೆಯಾಗಿದ್ದಾರೆ ನಾವು ಮಕ್ಕಳಾಗಿದ್ದೇವೆ ಇಲ್ಲಿ ನೀವು ಮಕ್ಕಳಿಗೆ ತಿಳಿಸಿಕೊಡಲಾಗಿದೆ ಬ್ಯಾಟರಿ ಹೇಗೆ ಚಾರ್ಜ್ ಮಾಡಿಕೊಳ್ಳಬೇಕು ಎಂದು ಬಲೆ ಸುತ್ತಾಡಿ ತಿರುಗಾಡಿ ತಂದೆಯನ್ನು ನೆನಪು ಮಾಡಿ ಆಗ ಸತೋಪ್ರಧಾನರಾಗುತ್ತೀರಿ ಯಾವುದೇ ವಿಚಾರ ಅರ್ಥವಾಗದಿದ್ದರೆ ಕೇಳಬಹುದು ಸಂಪೂರ್ಣ ಸಹಜಾಗಿದೆ ಐದು ಸಾವಿರ ವರ್ಷದ ನಂತರ ನಮ್ಮ ಬ್ಯಾಟರಿ ಡಿಸ್ಚಾರ್ಜ್ ಆಗುತ್ತದೆ ತಂದೆ ಬಂದು ಎಲ್ಲರ ಬ್ಯಾಟರಿಯನ್ನು ಚಾರ್ಜ್ ಮಾಡಿಬಿಡುತ್ತಾರೆ ವಿನಾಶದ ಸಮಯ ಎಲ್ಲರೂ ಈಶ್ವರನನ್ನು ನೆನಪು ಮಾಡುತ್ತಾರೆ ಪ್ರವಾಹ ಆಯಿತೆಂದು ತಿಳಿಯಿರಿ ಆಗ ಯಾರು ಭಕ್ತರಿರುತ್ತಾರೆ ಅವರು ಭಗವಂತನನ್ನೇ ನೆನಪು ಮಾಡುತ್ತಾರೆ ಆದರೆ ಆ ಸಮಯದಲ್ಲಿ ಭಗವಂತನ ನೆನಪು ಬರಲು ಸಾಧ್ಯವಿಲ್ಲ ಮಿತ್ರ ಸಂಬಂಧಿಕರು ಧನ ಸಂಪತ್ತೆ ನೆನಪಿಗೆ ಬರುತ್ತದೆ ಬಲೆ ಹೇ ಭಗವಂತ ಎನ್ನುತ್ತಾರೆ ಆದರೆ ಅದನ್ನು ಹೇಳುವುದಕ್ಕೆ ಮಾತ್ರ ಭಗವಂತ ತಂದೆಯಾಗಿದ್ದಾರೆ ನಾವು ಅವರ ಮಕ್ಕಳಾಗಿದ್ದೇವೆ ಇದನ್ನಂತೂ ತಿಳಿದುಕೊಂಡೇ ಇಲ್ಲ ಅವರಿಗೆ ಸರ್ವವ್ಯಾಪಿಯ ಉಲ್ಟಾ ಜ್ಞಾನ ಸಿಗುತ್ತದೆ ತಂದೆ ಬಂದು ಸುಲ್ಟ ಅಂದರೆ ಸರಿಯಾದ ಜ್ಞಾನ ಕೊಡುತ್ತಾರೆ ಭಕ್ತಿಯ ವಿಭಾಗವೇ ಬೇರೆ ಆಗಿದೆ ಭಕ್ತಿಯಲ್ಲಿ ಪೆಟ್ಟು ತಿನ್ನಬೇಕಾಗುತ್ತದೆ ಬ್ರಹ್ಮನ ರಾತ್ರಿಯೇ ಬ್ರಾಹ್ಮಣರ ರಾತ್ರಿಯಾಗಿದೆ ಬ್ರಹ್ಮನ ಹಗಲೇ ಬ್ರಾಹ್ಮಣರ ಹಗಲು ಶೂದ್ರರ ಹಗಲು ಶೂದ್ರರ ರಾತ್ರಿ ಆ ರೀತಿ ಹೇಳುವುದಿಲ್ಲ ಈ ರಹಸ್ಯವನ್ನು ತಂದೆ ಕುಳಿತು ತಿಳಿಸುತ್ತಾರೆ ಇದು ಅಪರಿಮಿತದ ರಾತ್ರಿ ಮತ್ತು ಹಗಲಾಗಿದೆ ಈಗ ನೀವು ಹಗಲಿಗೆ ಹೋಗುತ್ತೀರಿ ರಾತ್ರಿ ಪೂರ್ಣ ಆಗುತ್ತದೆ ಈ ಶಬ್ದ ಶಾಸ್ತ್ರಗಳಲ್ಲಿದೆ ಬ್ರಹ್ಮನ ಹಗಲು ಬ್ರಹ್ಮನ ರಾತ್ರಿ ಎನ್ನುತ್ತಾರೆ ಆದರೆ ತಿಳಿದುಕೊಂಡಿಲ್ಲ ನಿಮ್ಮ ಬುದ್ಧಿ ಈಗ ಅಪರಿಮಿತತೆಗೆ ಹೊರಟು ಹೋಗಿದೆ ಹಾಗಂತೂ ದೇವತೆಗಳಿಗೂ ಸಹ ಹೇಳಲು ಸಾಧ್ಯವಿದೆ ವಿಷ್ಣುವಿನ ಹಗಲು ವಿಷ್ಣುವಿನ ರಾತ್ರಿ ಎಂದು ಏಕೆಂದರೆ ವಿಷ್ಣು ಹಾಗೂ ಬ್ರಹ್ಮನ ಸಂಬಂಧದ್ದು ತಿಳಿಸಿಕೊಡಲಾಗುತ್ತದೆ ತ್ರಿಮೂರ್ತಿಯ ಕರ್ತವ್ಯ ಏನು ಅದನ್ನು ಬೇರೆ ಯಾರೂ ತಿಳಿಸಲು ಸಾಧ್ಯವಿಲ್ಲ ಅವರಂತೂ ಭಗವಂತನನ್ನು ಆಮೆ ಮೊಸಳೆಯಲ್ಲಿ ಅಥವಾ ಜನನ ಮರಣ ಚಕ್ರದಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ ರಾಧೆ ಕೃಷ್ಣ ಇತ್ಯಾದಿಯರು ಸಹ ಮನುಷ್ಯರಾಗಿದ್ದಾರೆ ಆದರೆ ದೈವೀ ಗುಣವನ್ನುಳ್ಳವರು ಈಗ ನೀವು ಆ ರೀತಿ ದೇವತೆ ಆಗಬೇಕು ಮತ್ತೊಂದು ಜನ್ಮದಲ್ಲಿ ದೇವತೆ ಆಗುತ್ತೀರಿ ಎಂಬತ್ನಾಲ್ಕು ಜನ್ಮಗಳ ಯಾವ ಲೆಕ್ಕಾಚಾರ ಇತ್ತು ಅದು ಈಗ ಪೂರ್ಣ ಆಗಿದೆ ಅನಂತರ ಪುನರಾವೃತ್ತಿ ಆಗುತ್ತದೆ ಈಗ ನಿಮಗೆ ಈ ಶಿಕ್ಷಣ ಸಿಗುತ್ತಿದೆ ತಂದೆ ಹೇಳುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ತನ್ನನ್ನು ಆತಮನೆಂದು ನಿಶ್ಚಯ ಮಾಡಿಕೊಳ್ಳಿ ನಾವು ಪಾತ್ರಧಾರಿ ಆಗಿದ್ದೇವೆ ಎಂದು ಹೇಳುತ್ತಾರೆ ಆದರೆ ನಾವು ಆತ್ಮಗಳು ಮೇಲಿನಿಂದ ಹೇಗೆ ಬರುತ್ತೇವೆ ಇದನ್ನು ತಿಳಿದುಕೊಂಡಿಲ್ಲ ತನ್ನನ್ನು ದೇಹದಾರಿ ಎಂದೇ ತಿಳಿದುಕೊಳ್ಳುತ್ತಾರೆ ನಾವಾತ್ಮ ಮೇಲಿನಿಂದ ಬರುತ್ತೇವೆ ಅನಂತರ ಯಾವಾಗ ಹೋಗುತ್ತೇವೆ ಮೇಲೆ ಹೋಗುವುದು ಅಂದರೆ ಸಾಯುವುದು ಶರೀರ ಬಿಡುವುದು ಸಾಯುವುದನ್ನು ಯಾರು ಬಯಸುತ್ತಾರೆ ಇಲ್ಲಂತೂ ತಂದೆ ಹೇಳಿದ್ದಾರೆ ನೀವು ಈ ಶರೀರವನ್ನು ಮರೆಯುತ್ತಾ ಸಾಗಿ ಬದುಕಿದ್ದು ಸಾಯುವುದನ್ನು ನಿಮಗೆ ಕಲಿಸುತ್ತಾರೆ ಅದನ್ನು ಬೇರೆ ಯಾರೂ ಕಲಿಸುವುದಕ್ಕೆ ಸಾಧ್ಯವಿಲ್ಲ ನೀವು ಬಂದಿರುವುದೇ ತನ್ನ ಮನೆಗೆ ಹೋಗಲೆಂದು ಮನೆಗೆ ಹೇಗೆ ಹೋಗುವುದು ಈ ಜ್ಞಾನ ಈಗಲೇ ಸಿಗುತ್ತದೆ ಈ ಮೃತ್ಯುಲೋಕದಲ್ಲಿ ನಿಮ್ಮದು ಇದು ಅಂತಿಮ ಜನ್ಮ ಆಗಿದೆ ಅಮರಲೋಕ ಎಂದು ಸತ್ಯುಗಕ್ಕೆ ಹೇಳಲಾಗುತ್ತದೆ ಈಗ ನೀವು ಮಕ್ಕಳ ಬುದ್ಧಿಯಲ್ಲಿದೆ ನಾವು ಬೇಗ ಬೇಗ ಹೋಗಬೇಕು ಎಂದು ಮೊಟ್ಟಮೊದಲಂತೂ ಮನೆ ಶಾಂತಿಧಾಮಕ್ಕೆ ಹೋಗಬೇಕು ಈ ಶರೀರ ರೂಪಿ ಬಟ್ಟೆಯನ್ನು ಇಲ್ಲಿಯೇ ಬಿಡಬೇಕು ಅನಂತರ ಆತ್ಮ ಮನೆಗೆ ಹೊರಟು ಹೋಗುತ್ತದೆ ಯಾವ ರೀತಿ ಆ ನಾಟಕದ ಪಾತ್ರಧಾರಿ ಇರುತ್ತಾರೆ ನಾಟಕ ಪೂರ್ಣ ಆದಾಗ ಬಟ್ಟೆಯನ್ನು ಅಲ್ಲಿಯೇ ಬಿಟ್ಟು ಮನೆಯ ಬಟ್ಟೆಯನ್ನು ಧರಿಸಿ ಮನೆಗೆ ಹೋಗುತ್ತಾರೆ ನೀವು ಸಹ ಈಗ ಈ ವಸ್ತ್ರವನ್ನು ಬಿಟ್ಟು ಹೋಗಬೇಕು ಸತ್ಯುಗದಲ್ಲಂತೂ ಕಡಿಮೆ ಮಂದಿ ದೇವತೆಯರಿರುತ್ತಾರೆ ಇಲ್ಲಂತೂ ಎಷ್ಟೊಂದು ಅಗಣಿತ ಮನುಷ್ಯರಿದ್ದಾರೆ ಅಲ್ಲಂತೂ ಇರುವುದೇ ಒಂದು ಆದಿ ಸನಾತನ ದೇವತಾ ಧರ್ಮ ಈಗಂತೂ ತನ್ನನ್ನು ಹಿಂದೂ ಎಂದು ಹೇಳಿಕೊಳ್ಳುತ್ತಾರೆ ತನ್ನ ಶ್ರೇಷ್ಠ ಧರ್ಮ ಕರ್ಮವನ್ನು ಮರೆತು ಹೋಗಿದ್ದಾರೆ ಆದ್ದರಿಂದ ತಾನೇ ದುಃಖಿಯಾಗಿದ್ದಾರೆ ಸತ್ಯುಗದಲ್ಲಿ ನಿಮ್ಮದು ಶ್ರೇಷ್ಠ ಕರ್ಮ ಧರ್ಮ ಇತ್ತು ಈಗ ಕಲಿಯುಗದಲ್ಲಿ ಧರ್ಮ ಭ್ರಷ್ಟ ಆಗಿದ್ದಾರೆ ಬುದ್ಧಿಯಲ್ಲಿ ಬರುತ್ತದೆ ನಾವು ಹೇಗೆ ಬಿದ್ದಿದ್ದೇವೆ ಎಂದು ಈಗ ನೀವು ಪಾರಲೌಕಿಕ ತಂದೆಯ ಪರಿಚಯ ಕೊಡುತ್ತೀರಿ ವಿಶ್ವಪಿತ ತಂದೆನೇ ಬಂದು ಹೊಸ ಜಗತ್ತು ಸ್ವರ್ಗವನ್ನು ರಚಿಸುತ್ತಾರೆ ಮನ್ಮನಾಭವ ಎಂದು ಹೇಳುತ್ತಾರೆ ಇದು ಗೀತೆಯದ್ದೇ ಶಬ್ದ ಆಗಿದೆ ಸಹಜ ರಾಜ್ಯೋಗದ ಜ್ಞಾನದ ಹೆಸರನ್ನಿಟ್ಟು ಬಿಡುತ್ತಾರೆ ಗೀತೆ ಎಂದು ಇದು ನಿಮ್ಮ ಪಾಠಶಾಲೆಯಾಗಿದೆ ಮಕ್ಕಳು ಬಂದು ಓದುತ್ತಾರೆಂದರೆ ನಮ್ಮ ತಂದೆಯ ಪಾಠಶಾಲೆ ಆಗಿದೆ ಎಂದು ಹೇಳುತ್ತಾರೆ ಹೇಗೆ ಯಾವುದಾದರೂ ಮಗುವಿನ ತಂದೆ ಪ್ರಾಂಶುಪಾಲರಾಗಿದ್ದರೆ ನಾವು ನಮ್ಮ ತಂದೆಯ ಕಾಲೇಜಿನಲ್ಲಿ ಓದುತ್ತೇವೆ ಎಂದು ಹೇಳುತ್ತಾರೆ ಅವರ ತಾಯಿ ಸಹ ಪ್ರಾಂಶುಪಾಲರಾಗಿದ್ದರೆ ನಮ್ಮ ಮಾತಾಪಿತಾ ಇಬ್ಬರೂ ಪ್ರಾಂಶುಪಾಲರಾಗಿದ್ದಾರೆ ಎನ್ನುತ್ತಾರೆ ಇಬ್ಬರು ಓದಿಸುತ್ತಾರೆ ನಮ್ಮ ತಾಯಿ ತಂದೆಯ ಕಾಲೇಜಾಗಿದೆ ನೀವು ಹೇಳುತ್ತೀರಿ ನಮ್ಮ ಮಮ್ಮ ಬಾಬನ ಪಾಠಶಾಲೆ ಆಗಿದೆ ಇಬ್ಬರೂ ಓದಿಸುತ್ತಾರೆ ಇಬ್ಬರು ಈ ಆತ್ಮೀಯ ಕಾಲೇಜ್ ಅಥವಾ ಯೂನಿವರ್ಸಿಟಿಯನ್ನು ತೆರೆದಿದ್ದಾರೆ ಇಬ್ಬರು ಒಟ್ಟಿಗೆ ಓದಿಸುತ್ತಾರೆ ತಂದೆ ಮಕ್ಕಳನ್ನು ದತ್ತು ಮಾಡಿಕೊಂಡಿದ್ದಾರೆ ಇದು ಬಹಳ ಗೌಪ್ಯವಾದ ಜ್ಞಾನದ ವಿಚಾರಗಳಾಗಿದೆ ತಂದೆ ಯಾವುದೇ ಹೊಸ ವಿಚಾರವನ್ನು ತಿಳಿಸುವುದಿಲ್ಲ ಇದನ್ನಂತೂ ಕಲ್ಪದ ಮೊದಲು ಸಹ ತಿಳುವಳಿಕೆ ನೀಡಲಾಗಿತ್ತು ಹಾಂ ಇಷ್ಟೊಂದು ಜ್ಞಾನ ಇದೆ ಅದು ದಿನ ಪ್ರತಿದಿನ ಆಳತೆಯಲ್ಲಿ ಹೋಗುತ್ತಿದೆ ನೋಡಿ ನಿಮಗೆ ಆತ್ಮದ ತಿಳುವಳಿಕೆ ಹೇಗೆ ಸಿಗುತ್ತದೆ ಇಷ್ಟು ಚಿಕ್ಕದಾದ ಆತ್ಮದಲ್ಲಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರ ಅಡಗಿದೆ ಅದು ಎಂದಿಗೂ ವಿನಾಶ ಆಗುವುದಿಲ್ಲ ಆತ್ಮ ಅವಿನಾಶಿ ಅಂದಮೇಲೆ ಅದರ ಪಾತ್ರ ಸಹ ಅವಿನಾಶಿಯಾಗಿದೆ ಆತ್ಮ ಕಿವಿಗಳ ಮೂಲಕ ಕೇಳಿಸಿಕೊಳ್ಳುತ್ತದೆ ಶರೀರ ಇದೆ ಎಂದರೆ ಪಾತ್ರ ಇದೆ ಶರೀರದಿಂದ ಆತ್ಮ ಬೇರೆ ಆದರೆ ಉತ್ತರ ಸಿಗುವುದಿಲ್ಲ ಈಗ ತಂದೆ ಹೇಳುತ್ತಾರೆ ಮಕ್ಕಳೇ ನೀವು ಹಿಂತಿರುಗಿ ಮನೆಗೆ ಹೋಗಬೇಕು ಈ ಪುರುಷೋತ್ತಮ ಯುಗ ಯಾವಾಗ ಬರುತ್ತದೆ ಆಗಲೇ ಹಿಂತಿರುಗಿ ಹೋಗಬೇಕಾಗುತ್ತದೆ ಇದರಲ್ಲಿ ಪವಿತ್ರತೆಯೇ ಮುಖ್ಯವಾಗಿ ಬೇಕು ಶಾಂತಿಧಾಮದಲ್ಲಂತೂ ಪವಿತ್ರ ಆತ್ಮಗಳೇ ಇರುತ್ತಾರೆ ಶಾಂತಿಧಾಮ ಮತ್ತು ಸುಖಧಾಮ ಎರಡೂ ಪವಿತ್ರಧಾಮ ಆಗಿದೆ ಅಲ್ಲಿ ಶರೀರ ಇಲ್ಲ ಆತ್ಮ ಪವಿತ್ರ ಆಗಿದೆ ಅಲ್ಲಿ ಬ್ಯಾಟರಿ ಡಿಸ್ಚಾರ್ಜ್ ಆಗುವುದಿಲ್ಲ ಇಲ್ಲಿ ಶರೀರವನ್ನು ಧಾರಣೆ ಮಾಡುವುದರಿಂದ ವಾಹನ ಚಲಿಸುತ್ತದೆ ವಾಹನ ನಿಂತುಕೊಂಡಿದ್ದರೆ ಪೆಟ್ರೋಲ್ ಕಡಿಮೆಯಾಗುತ್ತದೇನು ಈಗ ನಿಮ್ಮ ಆತ್ಮದ ಬೆಳಕು ಬಹಳ ಕಡಿಮೆಯಾಗಿದೆ ಪೂರ್ಣ ನಂದು ಹೋಗುವುದಿಲ್ಲ ಯಾವಾಗ ಯಾರಾದರೂ ಸತ್ತರೆ ಆಗ ದೀಪವನ್ನು ಬೆಳಗಿಸುತ್ತಾರೆ ನಂತರ ಅದು ಆರಿ ಹೋಗದಿರಲಿ ಎಂದು ಅದನ್ನು ಬಹಳ ಸಂಭಾಲನೆ ಮಾಡಿ ಇಟ್ಟುಕೊಳ್ಳುತ್ತಾರೆ ಆತ್ಮದ ಬೆಳಕು ಎಂದಿಗೂ ಆರಿ ಹೋಗುವುದಿಲ್ಲ ಅದಂತೂ ಅವಿನಾಶಿಯಾಗಿದೆ ಈ ಎಲ್ಲ ವಿಚಾರಗಳನ್ನು ತಂದೆ ತಿಳಿಸುತ್ತಾರೆ ಬಾಬಾರವರಿಗೆ ತಿಳಿದಿದೆ ಇವರು ಬಹಳ ಸ್ವೀಟ್ ಚಿಲ್ಡ್ರನ್ಸ್ ಆಗಿದ್ದಾರೆ ಇವರೆಲ್ಲರೂ ಕಾಮಚಿತೆಯ ಮೇಲೆ ಕುಳಿತು ಸುಟ್ಟು ಭಸ್ಮ ಹಾಕಿದ್ದಾರೆ ಅನಂತರ ಇವರನ್ನು ಜಾಗೃತಪಡಿಸುತ್ತೇನೆ ಸಂಪೂರ್ಣವೇ ತಮ್ಮ ಪ್ರಧಾನ ಶವದಂತಾಗಿದ್ದಾರೆ ತಂದೆಯನ್ನು ತಿಳಿದುಕೊಂಡೇ ಇಲ್ಲ ಮನುಷ್ಯ ಯಾವುದೇ ಕೆಲಸಕ್ಕೆ ಬಾರದವನಾಗಿದ್ದಾನೆ ಮನುಷ್ಯನ ಬೂದಿ ಯಾವುದೇ ಕೆಲಸಕ್ಕೆ ಬರುವುದಿಲ್ಲ ಗಣ್ಯ ವ್ಯಕ್ತಿಗಳ ಅಸ್ಥಿಯೇನೋ ಕೆಲಸಕ್ಕೆ ಬರುತ್ತದೆ ಬಡವರದ್ದು ಅಲ್ಲ ಎಂದಲ್ಲ ಬೂದಿಯಂತೂ ಮಣ್ಣಿನಲ್ಲಿ ಸೇರಿ ಹೋಗುತ್ತದೆ ಅನಂತರ ಬಲೆ ಯಾರದ್ದೇ ಆಗಿರಲಿ ಕೆಲವರು ಶರೀರವನ್ನು ಸುಡುತ್ತಾರೆ ಕೆಲವರು ಸ್ಮಶಾನದಲ್ಲಿ ಹೂತಾಕಿಬಿಡುತ್ತಾರೆ ಪಾರಸಿ ಜನರು ಬಾವಿಯ ಬಳಿ ಇಡುತ್ತಾರೆ ನಂತರ ಪಕ್ಷಿಗಳು ಮಾಂಸವನ್ನು ತಿಂದುಬಿಡುತ್ತದೆ ಅನಂತರ ಮೂಳೆಗಳು ಹೋಗಿ ಕೆಳಗೆ ಉಳಿದುಕೊಳ್ಳುತ್ತದೆ ಅದು ನಂತರ ಕೆಲಸಕ್ಕೆ ಬರುತ್ತದೆ ಜಗತ್ತಿನಲ್ಲಂತೂ ಸಾಕಷ್ಟು ಮನುಷ್ಯರು ಸಾಯುತ್ತಾರೆ ಈಗ ನೀವಂತೂ ತಾವಾಗಿಯೇ ಶರೀರವನ್ನು ಬಿಡಬೇಕು ನೀವು ಇಲ್ಲಿ ಬಂದಿರುವುದೇ ಶರೀರವನ್ನು ಬಿಟ್ಟು ಹಿಂತಿರುಗಿ ಮನೆಗೆ ಹೋಗಲು ಅಂದರೆ ಸಾಯಲು ನಾವು ಜೀವನ್ಮುಕ್ತಿಗೆ ಹೋಗುತ್ತೇವೆಂದು ನೀವು ಖುಷಿಯಿಂದ ಹೋಗುತ್ತೀರಿ ಯಾರೆಲ್ಲ ಯಾವ ಪಾತ್ರವನ್ನು ಅಭಿನಯಿಸಿದ್ದಾರೆ ಅಂತ್ಯದವರೆಗೂ ಅವರೇ ಅಭಿನಯಿಸುತ್ತಾರೆ ತಂದೆ ಪುರುಷಾರ್ಥ ಮಾಡಿಸುತ್ತಿರುತ್ತಾರೆ ಸಾಕ್ಷಿಯಾಗಿ ನೋಡುತ್ತಿರುತ್ತಾರೆ ಇದಂತೂ ತಿಳುವಳಿಕೆಯ ವಿಚಾರ ಆಗಿದೆ ಇದರಲ್ಲಿ ಭಯಪಡುವ ಯಾವುದೇ ವಿಚಾರ ಇಲ್ಲ ನಾವು ಸ್ವರ್ಗಕ್ಕೆ ಹೋಗಲು ಸ್ವಯಮೇ ಪುರುಷಾರ್ಥ ಮಾಡಿ ಶರೀರವನ್ನು ಬಿಟ್ಟು ಬಿಡುತ್ತೇವೆ ತಂದೆಯನ್ನೇ ನೆನಪು ಮಾಡುತ್ತಿದ್ದರೆ ಅಂತಮತಿ ಸೋಗತಿ ಆಗುತ್ತದೆ ಇದರಲ್ಲಿ ಶ್ರಮ ಇದೆ ಪ್ರತಿಯೊಂದು ವಿದ್ಯೆಯಲ್ಲಿ ಶ್ರಮ ಇದೆ ಭಗವಂತ ಬಂದು ಓದಿಸಬೇಕಾಗುತ್ತದೆ ಖಂಡಿತ ವಿದ್ಯಾಭ್ಯಾಸ ದೊಡ್ಡದು ಆಗಿದೆ ಇದರಲ್ಲಿ ದೈವೀಗುಣ ಸಹ ಬೇಕು ಈ ಲಕ್ಷ್ಮೀನಾರಾಯಣ ಆಗಬೇಕಲ್ಲವೇ ಇವರು ಸತ್ಯುಗದಲ್ಲಿದ್ದರು ಈಗ ಪುನಃ ನೀವು ಸತ್ಯುಗಿ ದೇವತೆ ಆಗಲು ಬಂದಿದ್ದೀರಿ ಗುರಿ ಉದ್ದೇಶ ಎಷ್ಟು ಸಹಜ ಆಗಿದೆ ತ್ರಿಮೂರ್ತಿಯಲ್ಲಿ ಸ್ಪಷ್ಟವಾಗಿದೆ ಈ ಬ್ರಹ್ಮ ವಿಷ್ಣು ಶಂಕರ ಇತ್ಯಾದಿಯ ಚಿತ್ರ ಇರದೆ ಹೋದರೆ ನಾವು ಹೇಗೆ ತಿಳಿಸಲು ಸಾಧ್ಯ ಬ್ರಹ್ಮನಿಂದ ವಿಷ್ಣು ವಿಷ್ಣುವಿನಿಂದ ಬ್ರಹ್ಮ ಬ್ರಹ್ಮನ ಎಂಟು ಭುಜ ನೂರು ಭುಜವನ್ನು ತೋರಿಸುತ್ತಾರೆ ಏಕೆಂದರೆ ಬ್ರಹ್ಮನಿಗೆ ಎಷ್ಟೊಂದು ಮಕ್ಕಳು ಇರುತ್ತಾರೆ ಅಂದಮೇಲೆ ಅವರುಗಳು ನಂತರ ಆ ಚಿತ್ರವನ್ನು ಮಾಡಿಬಿಟ್ಟಿದ್ದಾರೆ ಉಳಿದಂತೆ ಮನುಷ್ಯ ಏನು ಇಷ್ಟೊಂದು ಭುಜವನ್ನುಳ್ಳವರು ಇರುವುದಿಲ್ಲ ರಾವಣನ ಹತ್ತು ತಲೆಯದ್ದು ಸಹ ಅರ್ಥ ಇದೆ ಆ ರೀತಿ ಮನುಷ್ಯ ಇರುವುದಿಲ್ಲ ಇದನ್ನು ತಂದೆನಿ ಕುಳಿತು ತಿಳಿಸುತ್ತಾರೆ ಮನುಷ್ಯನಂತೂ ಏನನ್ನೂ ತಿಳಿದುಕೊಂಡಿಲ್ಲ ಇದು ಸಹ ಆಟ ಆಗಿದೆ ಇದು ಎಂದಿನಿಂದ ಶುರುವಾಗಿದೆ ಇದು ಯಾರೊಬ್ಬರಿಗೂ ಗೊತ್ತಿಲ್ಲ ಪರಂಪರೆ ಎಂದು ಬಿಡುತ್ತಾರೆ ಅರೆ ಅದೂ ಸಹ ಎಂದಿನಿಂದ ಅಂದಮೇಲೆ ಮಧುರಾತಿ ಮಧುರ ಮಕ್ಕಳಿಗೆ ತಂದೆ ಓದಿಸುತ್ತಾರೆ ಅವರು ಶಿಕ್ಷಕನೂ ಆಗಿದ್ದಾರೆ ಅಂದಮೇಲೆ ಗುರುವೂ ಆಗಿದ್ದಾರೆ ಅಂದಮೇಲೆ ಮಕ್ಕಳು ಎಷ್ಟೊಂದು ಖುಷಿಯಾಗಬೇಕು ಈ ಮ್ಯೂಸಿಯಂ ಇತ್ಯಾದಿ ಯಾರ ನಿರ್ದೇಶನದಿಂದ ತೆರೆಯುತ್ತಾರೆ ಇಲ್ಲಿ ಇರುವುದೇ ತಾಯಿ ತಂದೆ ಮತ್ತು ಮಕ್ಕಳು ಸಾಕಷ್ಟು ಮಕ್ಕಳಿದ್ದಾರೆ ನಿರ್ದೇಶನದಂತೆ ತೆರೆಯುತ್ತಾ ಇರುತ್ತಾರೆ ಭಗವಾನ್ ವಾಚ ಎಂದು ನೀವು ಹೇಳುತ್ತೀರೆಂದರೆ ರಥದ ಮೂಲಕ ನಮಗೆ ಭಗವಂತನ ಸಾಕ್ಷಾತ್ಕಾರ ಮಾಡಿಸಿ ಎಂದು ಜನರು ಹೇಳುತ್ತಾರೆ ಅರೆ ನೀವು ಆತ್ಮದ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದೀರಾ ಇಷ್ಟು ಚಿಕ್ಕದಾದ ಬಿಂದುವಿನ ಸಾಕ್ಷಾತ್ಕಾರ ನೀವೇನು ಮಾಡಲು ಸಾಧ್ಯ ಅವಶ್ಯಕತೆಯೇ ಇಲ್ಲ ಇದನ್ನಂತೂ ಆತ್ಮ ತಿಳಿಯಬೇಕಾಗುತ್ತದೆ ಆತ್ಮ ಬುರುಕುಟಿಯ ಮಧ್ಯದಲ್ಲಿರುತ್ತದೆ ಅದರ ಆಧಾರದ ಮೇಲೇನೆ ಇಷ್ಟು ದೊಡ್ಡ ಶರೀರ ನಡೆಯುತ್ತದೆ ಈಗ ನಿಮ್ಮ ಬಳಿ ಬೆಳಕಿನ ಕಿರೀಟ ಆಗಲಿ ರತ್ನಖಚಿತ ಕಿರೀಟ ಆಗಲಿ ಇಲ್ಲ ಎರಡೂ ಕಿರೀಟ ತೆಗೆದುಕೊಳ್ಳಲು ಪುನಃ ನೀವು ಪುರುಷಾರ್ಥ ಮಾಡುತ್ತಿದ್ದೀರಿ ಕಲ್ಪಕಲ್ಪ ನೀವು ತಂದೆಯಿಂದ ಆಸ್ತಿ ತೆಗೆದುಕೊಳ್ಳುತ್ತೀರಿ ಬಾಬಾ ಪ್ರಶ್ನಿಸುತ್ತಾರೆ ಮೊದಲು ಯಾವಾಗ ಮಿಲನ ಮಾಡಿದ್ದೀರಿ ಆಗ ಹಾ ಬಾಬಾ ಕಲ್ಪಕಲ್ಪ ಮಿಲನ ಮಾಡುತ್ತಾ ಬಂದಿದ್ದೇವೆ ಎಂದು ಹೇಳುತ್ತಾರೆ ಏಕೆ ಈ ಲಕ್ಷ್ಮೀನಾರಾಯಣ ಆಗಲು ಎಲ್ಲರೂ ಇದೊಂದೇ ವಿಚಾರವನ್ನು ಹೇಳುತ್ತಾರೆ ತಂದೆ ಹೇಳುತ್ತಾರೆ ಸರಿ ಶುಭ ನುಡಿದಿದ್ದೀರಿ ಈಗ ಪುರುಷಾರ್ಥ ಮಾಡಿ ಎಲ್ಲರಂತೂ ನರನಿಂದ ನಾರಾಯಣ ಆಗುವುದಿಲ್ಲ ಪ್ರಜೆ ಸಹ ಬೇಕು ಸತ್ಯನಾರಾಯಣನ ಕತೆ ಸಹ ನಡೆಯುತ್ತದೆ ಆ ಜನರು ಕತೆಯನ್ನು ತಿಳಿಸುತ್ತಾರೆ ಆದರೆ ಬುದ್ಧಿಯಲ್ಲಿ ಏನೂ ಬರುವುದಿಲ್ಲ ನೀವು ಮಕ್ಕಳು ತಿಳಿಯುತ್ತೀರಿ ಅದು ಶಾಂತಿಧಾಮ ನಿರಾಕಾರಿ ಜಗತ್ತಾಗಿದೆ ಅನಂತರ ಅಲ್ಲಿಂದ ಸುಖಧಾಮಕ್ಕೆ ಹೋಗುತ್ತೇವೆ ಸುಖಧಾಮಕ್ಕೆ ಕರೆದೊಯ್ಯುವವರು ಒಬ್ಬರೇ ತಂದೆಯಾಗಿದ್ದಾರೆ ನೀವು ಆದರೂ ತಿಳಿಸಿಕೊಡಿ ಈಗ ಹಿಂತಿರುಗಿ ಮನೆಗೆ ಹೋಗಬೇಕು ಎಂದು ಹೇಳಿ ಆತ್ಮನನ್ನು ತನ್ನ ಮನೆಗೆ ಅಶರೀರಿ ತಂದೆಯೇ ಕರೆದೊಯ್ಯುತ್ತಾರೆ ಈಗ ತಂದೆ ಬಂದಿದ್ದಾರೆ ಅವರನ್ನು ತಿಳಿದುಕೊಂಡಿಲ್ಲ ತಂದೆ ಹೇಳುತ್ತಾರೆ ನಾನು ಯಾವ ತನುವಿನಲ್ಲಿ ಬಂದಿದ್ದೇನೆ ಅವರನ್ನು ಸಹ ತಿಳಿದುಕೊಂಡಿಲ್ಲ ರಥ ಅಂತೂ ಇದೆ ಅಲ್ಲವೇ ಪ್ರತಿಯೊಬ್ಬರ ರಥದಲ್ಲಿ ಆತ್ಮ ಪ್ರವೇಶ ಮಾಡುತ್ತದೆ ಎಲ್ಲರ ಆತ್ಮ ಮಧ್ಯದಲ್ಲಿ ಮಧ್ಯದಲ್ಲಿರುತ್ತದೆ ತಂದೆ ಬಂದು ಬುರುಕುಟಿಯ ಮಧ್ಯದಲ್ಲಿ ಕುಳಿತುಕೊಳ್ಳುತ್ತಾರೆ ಬಹಳ ಸಹಜವಾಗಿ ತಿಳಿಸುತ್ತಾರೆ ಪತಿತ ಪಾವನನಂತೂ ಒಬ್ಬರೇ ತಂದೆಯಾಗಿದ್ದಾರೆ ತಂದೆಗೆ ಎಲ್ಲ ಮಕ್ಕಳು ಸಮಾನ ಆಗಿದ್ದಾರೆ ಅವರಲ್ಲಿ ಪ್ರತಿಯೊಬ್ಬರದ್ದು ತನ್ನ ತನ್ನ ಪಾತ್ರ ಇದೆ ಇದರಲ್ಲಿ ಯಾರೂ ಮಧ್ಯಸ್ಥಿಕೆ ಮಾಡಲು ಸಾಧ್ಯವಿಲ್ಲ ಒಳ್ಳೆಯದು ಮಧುರಾತಿ ತಿಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಈ ಶರೀರ ರೂಪಿ ಬಟ್ಟೆಯಿಂದ ಮೋಹವನ್ನು ತೆಗೆದು ಬದುಕಿದ್ದು ಸಾಯಬೇಕು ಅಂದರೆ ತನ್ನ ಎಲ್ಲ ಹಳೆಯ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಳ್ಳಬೇಕು ಎರಡು ಡಬಲ್ ಕಿರೀಟಧಾರಿ ಆಗಲು ವಿದ್ಯೆಯ ಪರಿಶ್ರಮ ಪಡಬೇಕು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ನಿಮ್ಮ ಶುಭ ಮಾತಿನ ಲಕ್ಷ್ಯ ಇರುವಂತೆ ಪುರುಷಾರ್ಥ ಮಾಡಬೇಕು ವರದಾನ ಅಕಲ್ಯಾಣದ ಸಂಕಲ್ಪವನ್ನು ಸಮಾಪ್ತಿ ಮಾಡಿ ಅಪಕಾರಿಗಳ ಮೇಲೆ ಉಪಕಾರ ಮಾಡುವಂತಹ ಜ್ಞಾನಿತು ಆತ್ಮ ಆಗಿರೀಂ ಅಕಲ್ಯಾಣದ ಸಂಕಲ್ಪವನ್ನು ಸಮಾಪ್ತಿ ಮಾಡಿ ಅಪಕಾರಿಗಳ ಮೇಲೆ ಉಪಕಾರ ಮಾಡುವಂತಹ ಜ್ಞಾನಿತು ಆತ್ಮ ಆಗಿರಿಂ ಪ್ರತಿನಿತ್ಯ ಯಾರಾದರೂ ನಿಮಗೆ ನಿಂದನೆ ಮಾಡಲಿ ಅಕಲ್ಯಾಣ ಮಾಡಲಿ ನಿಂದನೆ ಕೊಡಲಿ ಆಗಲೂ ಸಹ ಅವರ ಪ್ರತಿಯಾಗಿ ಮನಸ್ಸಿನಲ್ಲಿ ತಿರಸ್ಕಾರದ ಭಾವನೆ ಬರದಿರಲಿ ಅಪಕಾರಿಗಳ ಮೇಲೇನು ಉಪಕಾರ ಇದೇ ಜ್ಞಾನೀತು ಆತ್ಮನ ಕರ್ತವ್ಯ ಆಗಿದೆ ಯಾವ ರೀತಿ ತಾವು ಮಕ್ಕಳು ಅರವತ್ಮೂರು ಜನ್ಮ ತಂದೆಗೆ ನಿಂದನೆ ಕೊಟ್ಟಿದ್ದೀರಿ ಆದರೂ ಸಹ ತಂದೆ ಕಲ್ಯಾಣಕಾರಿ ದೃಷ್ಟಿಯಿಂದ ನೋಡಿದರು ಅಂದಮೇಲೆ ತಂದೆಯನ್ನು ಅನುಸರಣೆ ಮಾಡಿ ಜ್ಞಾನಿತು ಆತ್ಮನ ಅರ್ಥವೇ ಸರ್ವರ ಪ್ರತಿಯಾಗಿ ಕಲ್ಯಾಣದ ಭಾವನೆ ಅಕಲ್ಯಾಣ ಸಂಕಲ್ಪ ಮಾತ್ರದಲ್ಲಿಯೂ ಇರದಿರಲಿ ಸ್ಲೋಗನ್ ಮನ್ಮನಾಭವದ ಸ್ಥಿತಿಯಲ್ಲಿ ಸ್ಥಿತರಿರಿ ಆಗ ಅನ್ಯರ ಮನಸ್ಸಿನ ಭಾವವನ್ನು ತಿಳಿಯಬಹುದು ಮನ್ಮನಾಭವದ ಸ್ಥಿತಿಯಲ್ಲಿ ಸ್ಥಿತರಿರಿ ಆಗ ಅನ್ಯರ ಮನಸ್ಸಿನ ಭಾವವನ್ನು ತಿಳಿಯಬಹುದು ಓಂ ಶಾಂತಿ